நம்ம எண்ணங்கள் நல்லா இருந்தாதான் நம்ம செயல்கள் நல்லா இருக்கும். நம்ம செயல்கள் நல்லா இருந்தாதான் நம்ம வாழ்க்கை நல்லா இருக்கும். பை பீயிங் குட் யூ நெவர் ஃபீல் பேட். பை பீயிங் பேட். ನಮಸ್ಕಾರ, ನನ್ನ ಹೆಸರು ಜೆ ಎಸ್ ಸೆಲ್ವರಾಜ್. ಕಂಪನಿ ಹೆಸರು ಎಂಎಂಇ ಬೋರ್ವೆಲ್. ಬನ್ನಿ ವಿಡಿಯೋ ನೋಡೋಣ. ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಒಳ್ಳೆ ಲೈಕ್ ಕೊಡಿ. ಬನ್ನಿ ವಿಡಿಯೋಗೆ ನೋಡೋಣ. ನೋಡೋಣ. ಇಲ್ಲಿ ಹೋದ್ಮೇಲೆ ಈ ದರ್ಶನ ಹೋಗ್ಬೇಕು. ಟರ್ನ್ ಆಗುತ್ತೆ. ನೆಕ್ಸ್ಟ್ ಬಂದು ಡೆಪ್ತ್ ಹೇಳುತ್ತೆ, ಎಷ್ಟು ಇಂಚ್ ನೀರು ಬರುತ್ತೆ ಅಂತ ಹೇಳುತ್ತೆ. ನಮ್ಮ ಸಮಾಧಾನ ಕರೆಕ್ಟ್ ಐತೆ ಅಂತ ಇಲ್ಲಿ ಸುತ್ತ ಕೆಳಗಡೆ 744. ನೆಕ್ಸ್ಟ್ 2.2 inches. 2.25 inches. ಸೊ 2.5 inches ತೋರಿಸ್ತಾ ಇದೆ. ಈಗ 900 feet ಮಾಡ್ತಾ ಇದೆ. ಕಿಸೆ ಕರ್ತೆ ಕಾಳಿ 540 880 2.5 inches. ನಾನು ಏನು ಹೇಳಿದ್ವಿ, ಎಷ್ಟು ಜಾಸ್ತಿ ಆಗಿದೆ, 1.25 inches. ಚಪ್ಪಲು ಹೊರಟು 2 ಕಾಲು ಜಾಯಿನ್ ಮಾಡಿದ್ರೆ ಅದಾಗುತ್ತೆ. ಜಾಗ ಬರ್ಕೊಳ್ಳಿ ಸರ್. 372 372 1080 2.6 inches. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಜಸ್ಟ್ 10% ಫುಲ್ ಟೈಟ್ ಮಾಡಿ. ಒಂದು ಮಾತ್ರ ಈಗ ನೀವು ಟೈಟ್. ಈಗ ಜಾಗನಲ್ಲಿ ನಾವು ಕಾಲಲ್ಲಿ ತಗೊಂಡು ಹೋಗ್ಬೇಕು. ಎಷ್ಟು ಟೈಟ್ ಮಾಡಿದ್ರೂ ಬರುತ್ತೆ. ನೀವು ಇಟ್ಕೊಳ್ಳಿ, ನೀವು ಬೇಗ ತಿರುಸಿ, ನಾನು ಅವಾಯ್ಡ್ ಮಾಡ್ತೀನಿ. ಗೊತ್ತಾಗುತ್ತಾ? ಇದೇ ಥರ ನೀವು ಅಲ್ಲಿ ಲಾಕ್ ಮಾಡ್ಬೋದು ನನಗೆ. ಸೊ ನೀರು ಐತೆ ಅಂತ ಲೆಕ್ಕ, ಫುಲ್ ಟೈಟ್. ಹಾಂ, ಈ ಥರ ಇದು ಈಗ ಮೂಮೆಂಟ್ ಆಗಲ್ಲ, ಫುಲ್ ಟೈಟ್ ಮಾಡಿ. ಟೈಟ್ ಮಾಡಿ ಸರ್, ರೊಟೇಷನ್ ಆಗ್ಬೋದು. ಕ್ಯಾಪ್ ಹಾಕೊಂಡು ಅದೇ ಥರ ನೀವು ಮಾಡಿ ನೀವು ಹೋಗ್ಬೋದು. ನಿಮಗೇನ ಇದು ಇರುತ್ತೆ, ಕೆಳಗಡೆ ಮೇಲ್ಗಡೆ ಹಿಂಗೆ ಒಂದು ಮೂಮೆಂಟ್ ಆಗುತ್ತೆ, ಸ್ವಲ್ಪ ಹಿಂಗೆ ಹಂಗೆ ಮೂಮೆಂಟ್ ಮಾಡಿ ನೀವು. ಅದೇ ಪಾಯಿಂಟ್, ಅದೇನೆ ಇಲ್ಲ. ಸರಿ, ಅಲ್ಲಿಗೆ ಒಬ್ಬ ನಿಲ್ಸ್ಕೊಂಬಿಟ್ಟಿರ್ತಿದ್ರೆ ಬರ್ಬೋದು. ನನ್ನ ಮೈಂಡ್ನಲ್ಲಿ ಇವ್ರಿಗೆ ಇರಬಹುದು ಅಂತ ಒಂದು ಐಡಿಯಾ. ಅವ್ರಿಗಿದೆ ಬಿಡಿ ಸರ್, ಹಂಗೆ ನಿಲ್ಸ್ಕೊಳ್ಳಿ. ಒಂದು 2 ನಿಮಿಷ ಮುಂದೆ ನಿಲ್ಸ್ಕೊಂಡ್ರೆ ಮೂಮೆಂಟ್ ಆಗೋದು ಶುರು ಆಗುತ್ತೆ. ಇಲ್ಲ, ನೀವು ಅಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಅಲ್ಲೇ ಹೊಸ ಡಿವೈನರು
ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಬೇರೆಯವ್ರಿಗೆ ಶೇರ್ ಮಾಡೋಕ್ಕೂ ಟ್ರೈ ಮಾಡಿ. ಇಷ್ಟು ಪೇಷಂಟ್ ಆಗಿ ನೋಡಿರೋ ವಿಡಿಯೋಗೂ ಇನ್ನೂ ತುಂಬ ಧನ್ಯವಾದಗಳು. ಇನ್ನು ಸ್ವಲ್ಪ ವಿಡಿಯೋನೂ ಐತೆ, ದಯವಿಟ್ಟು ನೋಡಿ ಪ್ಲೀಸ್. ನೀರ್ ಐತೆ, ಬಿದ್ದೋಗಿದ್ರೆ ಬೋರ್ ಮಾಡಬಹುದು. ಇಷ್ಟು ಮಾಡಿ 100% ಗ್ಯಾರಂಟಿ ಕೊಡಕ್ಕಾಗಲ್ಲ, ಒಂದು 90% ಗ್ಯಾರಂಟಿ ಕೊಡಬಹುದು. ಈ ಡೈರೆಕ್ಟ್ ಚೇಂಜ್ ಮಾಡಿ, ಈ ಡೈರೆಕ್ಷನ್ ಆ ಡೈರೆಕ್ಷನ್ ಜಾಸ್ತಿ ಬರೋದು. ಸ್ವಲ್ಪ ಬ್ಯಾಕ್ ಬನ್ನಿ, ಈಗ ಹೋಗಿ ನೋಡೋಣ, ಫಿಕ್ಸ್ ನೋಡೋಣ. ಈ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡೋಣ. ಈ ಡೈರೆಕ್ಷನ್ ಈ ಡೈರೆಕ್ಷನ್ ಜಾಸ್ತಿ ಇರೋದು ನೋಡಿ. ಈ ಡೈರೆಕ್ಷನ್ ಜಾಸ್ತಿ ಇರೋದು. ಇಪ್ಪ ಇಲ್ಲಿ ನಂದು 30 ವರ್ಷ ಎಕ್ಸ್ಪೀರಿಯನ್ಸು ಅಷ್ಟೇ. ಮೂಮೆಂಟ್ ಆದರೆ ಸಾಕು, ಹಂಗೆ ನೆನೆಸ್ಕೊಳ್ಳಿ ಸ್ವಲ್ಪ ನೇರ. ನಮಸ್ಕಾರ, ನಾವು ಬೆಂಗಳೂರು ಒಳಗಡೆ, ನಾವು ಇರುವುದು ಕಮ್ಮನಹಳ್ಳಿ. ಕಮ್ಮನಹಳ್ಳಿಯಿಂದ 10 ಕಿಲೋಮೀಟರ್ಸು. ಯಾವ ಕೆಲಸ ಆದರೂ ಸರಿ, ಬಂದು ಮಾಡಿಕೊಡ್ತೀವಿ. ಡ್ರಿಲ್ಲಿಂಗು ಮಾಡ್ತೀವಿ, ಡಿವೈನಿಂಗು ಮಾಡ್ತೀವಿ, ಸ್ಕ್ಯಾನಿಂಗು ಮಾಡ್ತೀವಿ, ಬೋರ್ವೆಲ್ ರೀಚಾರ್ಜು, ಮೋಟ್ರ್ ರಿಮೂವ್ ಮಾಡೋದು, ರೀಫಿಕ್ಸ್ ಮಾಡೋದು, 6 wheel ಗಾಡಿ, 10 wheel ಗಾಡಿ, ಬಾಕ್ಸ್ ಗಾಡಿ, ಸೆನ್ಸಾರ್ ಗಾಡಿ, ನಾರ್ಮಲ್ ಗಾಡಿ, ರಾಡ್ ಕ್ಲೀನಿಂಗ್ ಗಾಡಿ, ಗ್ಯಾಸ್ ಬೋರ್ವೆಲ್, ರೋಬೋ, ಎಲ್ಲ ಟೈಪ್ ಕೆಲಸ ಮಾಡಿಕೊಡ್ತೀವಿ. ಬಟ್ ಲಿಮಿಟೇಷನ್ 10 ಕಿಲೋಮೀಟರ್ ರೇಡಿಯಸ್ ಫ್ರಮ್ ಕಮ್ಮನಹಳ್ಳಿಯಿಂದ. ಔಟ್ ಆಫ್ ಬೆಂಗಳೂರು, ಔಟ್ ಆಫ್ 10 ಕಿಲೋಮೀಟರ್ಸ್ ಮಾಡೋದು ಸ್ವಲ್ಪ ಕಷ್ಟ ಪ್ಲೇಸ್. ವಾಟರ್ ಪಾಯಿಂಟ್ ಬಂದು ಎಲ್ಲ ಕಡೆ ಎಲ್ಲಿ ಬೇಕಂದ್ರೆ ಮಾಡ್ಕೊಬೋದು. ಆಫೀಸಿಂದ ಮ್ಯಾಪ್ ಡೌಸಿಂಗ್ ಮಾಡ್ಬೋದು, ಆನ್ಲೈನ್ ವಾಟರ್ ಪ್ಯಾನ್ ಮಾಡ್ಬೋದು, ಸೈಟ್ ಇನ್ಸ್ಪೆಕ್ಷನ್ ಪ್ಯಾನ್ ಮಾಡ್ಬೋದು. ಜಿಯೋ ಲೊಕೇಟರ್ ಅಂತ ಸೈಂಟಿಫಿಕ್ ಮಿಷಿನ್ ಇತ್ತು, ಅದನ್ನಲ್ಲಿ ಮಾಡಿಕೊಡ್ಬೋದು. ಓಕೆ ಸರ್, ಆಲ್ ಇಸ್ ವೆಲ್. சரியான இடத்துல சரியான சூழ்நிலையில சரியான நேரத்துல நடந்தே தீரும். அவங்க வேணா எவ்வளவு வேணா ஆடிட்டு போட்டோம், ஆனா அவங்களுடைய ஆட்டத்தை நிப்பாட்டினதுக்கு அப்புறமா கடவுள்னு ஒருத்தர் இருக்காரு, அவருடைய ஆட்டம்னு ஒண்ணு இருக்கு, அது அரங்கேறதான் போகுது. அதனால யாரு என்ன பண்ணிருந்தாலும் அவங்க அவங்களுடைய கர்ம வினைய அவங்கவுங்க அனுபவிச்சுதான் தீரணும். நீங்க கலங்காதிருங்க, உங்களுக்கு நல்லது மட்டும்தான் நடக்கும். நன்றி.